ಲಾಲಾಜಿ ಮೆಂಡನ್. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 185 ಸಣ್ಣ ನೀರಾವರಿ ಇಲಾಖೆಯ ಮಾನ್ಯ ಸಚಿವರಿಗೆ ಹೇಳಬೇಕು. ಅಧ್ಯಕ್ಷ, ಉತ್ತರಗಳನ್ನು ಒದಗಿಸಲಾಗಿದೆ. ನಮ್ಮ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಅವರ ಇಲಾಖೆಯಿಂದ ಸಾಕಷ್ಟು ನಮ್ಮ ನದಿ ಕೊರತೆಗಳಿಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಅದೇ ಹಿಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೆರೆಗಳ ಅಭಿವೃದ್ಧಿಗೆ ಕೂಡ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದರು. ಅಂತ ಹಲವಾರು ಕೆರೆಗಳು ಕೂಡ ಸ್ವಲ್ಪ ನೀರಿನ ಅಂತರ್ಜಲ ಹೆಚ್ಚುವರಿ ಮಾಡಲಿಕ್ಕೆ ಮತ್ತೆ ಕೃಷಿಗೆ ಕೂಡ ಅದನ್ನು ಬಳಕೆ ಮಾಡುವಂತಹ ಕೆಲವು ಕೆರೆಗಳಿದೆ ಸರ್, ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಅನುದಾನ ಕೊಡಬೇಕಂತೇಳಿ ಮಾನ್ಯ ಸಚಿವರ ಹತ್ರ ವಿನಂತಿ ಮಾಡಿದ್ದೇನೆ. ಸರ್, ಕಾಪು ಕ್ಷೇತ್ರದಲ್ಲಿ ಒಂದೇ ಒಂದು ಕೆರೆ ಎಂಐ ಡಿಪಾರ್ಟ್ಮೆಂಟ್ ಬರುತ್ತೆ, ಇನ್ನುಳಿದ 400 ಚಿಲ್ಲರೆ ಕೆರೆಗಳು ಪಂಚಾಯತ್ ರಾಜ್ ವ್ಯವಸ್ಥೆ ಕೆಳಗೆ ಬರುತ್ತೆ. ನಮ್ಮ ಕೆರೆ ಏನು ಹೂಳು ತುಂಬಿಲ್ಲ, ನಾವು ಎಲ್ಲ ಕೆರೆಗಳನ್ನ ಸರ್ವೆ ಮಾಡಿಸ್ತಾ ಇದೀವಿ, ಹಾಗಾಗಿ ನಾವು ಆ ಕಾರ್ಯಕ್ರಮ ತಗೊಳಕಾಗಲ್ಲ ಅಂತ ಹೇಳಿದ್ದೀವಿ. ನೀವು ಅಂಡರ್ಗ್ರೌಂಡ್ ವಾಟರ್ ರೈಸ್ ಮಾಡಲಿಕ್ಕೆ ಏನ್ ಮಾಡಿದಿರಿ ಅಂದಿರಿ, ನಮಗೂ ಗೊತ್ತು, ಸೌತ್ ಕೇಂದ್ರ ಎಲ್ಲ ಎಂಎಲ್ಎಗಳು ಗೊತ್ತು. ನಾವು ಪಶ್ಚಿಮ ವಾಹಿನಿ ನದಿಗೆ ವಿರುದ್ಧವಾಗಿ ಕಿಂಡಿ ಅಣೆಕಟ್ಟುಗಳನ್ನ ಮಾಡಿ ಎಲ್ಲೆಲ್ಲಿ ನೀರು ನಿಲ್ಲಿಸ್ಲಿಕ್ಕೆ ಸಾಧ್ಯ ಅಲ್ಲೆಲ್ಲ ಮಾಡ್ತಾ ಇದೀವಿ. ಇದು 5 ವರ್ಷದ ಕಾರ್ಯಕ್ರಮ, ಹೋದ ವರ್ಷ ಮಾಡಿದೀವಿ, ಈ ಸ್ವಲ್ಪ ಸ್ವಲ್ಪ ತಡ ಆಯ್ತು. ನಿನ್ನೆ ಸಿಎಂ ಅವರು ಫೈಲ್ ಕ್ಲಿಯರ್ ಮಾಡೋರೆ, ಮತ್ತೆ ಈ ವರ್ಷದ ಅನುದಾನದಲ್ಲೂ ಕಿಂಡಿ ಅಣೆಕಟ್ಟೆ ಮಾಡಿಕೊಡ್ತೀವಿ, ಮುಂದುವರ್ಷದ ಬಜೆಟ್ ಅಲ್ಲೂ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಎಲ್ಲೆಲ್ಲಿ ನೀರು ನಿಲ್ಲಿಸ್ಲಿಕ್ಕೆ ಸಾಧ್ಯ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆನಲ್ಲಿ ಆ ಕೆಲಸನ ನಾವು ಮಾಡ್ತಾ ಇದ್ವಿ ಸರ್, ಯಶಸ್ವಿಯಾಗಿ ಆಗಿದೆ. ಅವ್ರೇನ್ ಹೇಳ್ತಾರೆ, ಆ ಗ್ರಾಮೀಣ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತ್ ಕೆರೆಗಳನ್ನು ಕೂಡ ನೀವು ಹೂಳು ತೆಗಿರಿ, ನೀರು ನಿಲ್ಲಂಗೆ ಮಾಡಿ, ಅಂಡರ್ಗ್ರೌಂಡ್ ರೀಚಾರ್ಜ್ ಆಗ್ಬೇಕಂತಾರೆ. ವಾದ ಚೆನ್ನಾಗಿದೆ ಸರ್, ಬಟ್ ಅದು ನಮಗೆ ಅಧಿಕಾರ ಇಲ್ಲ, ಆರ್ ಡಿ ಪಿ ಆರ್ ಇಲಾಖೆಯವರಿಗೆ ನಾನು ಹೇಳ್ತೇನೆ ಸರ್.